ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶಿಸಲಾಯಿತು. ಮೊದಲು ಎಲ್ಲ ಜಾಸ್ತಿ ದೂರದರ್ಶನದೊಂದಿಗೆ ಗ್ರಾಮಸ್ಥ ನಾರಾಯಣ ಬಾಬು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಎಲ್ಲರೂ ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಗಳ ಕುರಿತು ಸಾಕಷ್ಟು ಮಾಹಿತಿ ತಿಳಿದುಕೊಳ್ಳಲು ಸಾಧ್ಯವಾಯಿತು ಎಂದರು. ಕಡಿಮೆ ರೇಟಲ್ಲಿ ಸಬ್ಸಿಡಿಯಲ್ಲೂ ಬರುತ್ತೆ, ನಮಗೆ ಡಿ ಎ ಪಿ ಆಗ್ಬೋದು 2700 2800 ರೂಪಾಯಿ ಸಿಗುತ್ತೆ. ಅದೇ ರೈತರಿಗೋಸ್ಕರ ಸಬ್ಸಿಡಿಯಲ್ಲಿ 1350 ರೂಪಾಯಿ ಕೊಡ್ತಾ ಇದ್ದಾರೆ, ಅದರಲ್ಲಿ ಅರ್ಧಕ್ಕೆ ಅರ್ಧ, ಇನ್ನು ಅರ್ಧ ಸರ್ಕಾರ ಭರಿಸುತ್ತೆ, ಇನ್ನು ಅರ್ಧ ರೈತರ ಕತೆ ಕೊಡ್ತಾ ಇದ್ದಾರೆ. ಆಧಾರ್ ಕಾರ್ಡ್ ಮುಖಾಂತರ ನಮಗೆ ಇವಾಗ ಗೊಬ್ಬರ ವಿಚಾರಣೆ ಮಾಡ್ತಾರೆ, ಯೂರಿಯಾ ಆಗ್ಬೋದು ನಮಗೆ ಇವಾಗೆಲ್ಲ ಬೇರೆ ಕಡೆ ಕೆಮಿಕಲ್ ಎಲ್ಲ ಮಾಡಿ ಮೊನ್ನೆ ಎಲ್ಲ ಇದಾಯಿತು. ಅದಕ್ಕೆ ಹೋಲಿಸ್ಕೊಂಡ್ರೆ ಸಹಕಾರ ಸಂಘಗಳ ಮುಖಾಂತರ ಕೊಡ್ತಾ ಇರತಕ್ಕಂಥ ರಸಗೊಬ್ಬರಗಳನ್ನು ಖರೀದಿ ಮಾಡೋದ್ರಿಂದ ರೈತರಿಗೆ ತುಂಬ ಅನುಕೂಲ. ಇಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟಿದಂತೆ ಬ್ಯಾಂಕ್ ವ್ಯವಸ್ಥಾಪಕ ಶ್ರೀಕಾಂತ್, ಕೇಂದ್ರ ಸರ್ಕಾರ ಎಲ್ಲರ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದೆ, ಸಾರ್ವಜನಿಕರಿಗೆ ವಿವಿಧ ಯೋಜನೆ ಮಾಹಿತಿ ನೀಡುವ ಕಾರ್ಯ ಮಾಡಲಾಗುತ್ತಿದೆ ಎಂದು ಹೇಳಿದರು. ಬೆನಿಫಿಟ್ ತಗೊಂಡಿದ್ದಾರೆ ಅವರ ಮುಖಾಂತರ ನಾವು ಜನರನ್ನ ಇದರ ಬೆನಿಫಿಟ್ ಅನ್ನು ತೋರಿಸ್ತಾ ಇದ್ದೀವಿ. ರೆಸ್ಪಾನ್ಸ್ ಊರಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವು ಮೊದಲೇ ಊರಿನ ಜನರಿಗೆ ಇದರ ವಿಷಯ ಬಗ್ಗೆ ಎಲ್ಲ ತಿಳಿಸಿರ್ತೀವಿ, ಹಾಗಾಗಿ ಊರಿನ ಜನ ಇದರ ಬರುವಾಗಿ ವೇಟ್ ಮಾಡ್ತಾ ಇರ್ತಾರೆ. ಆಮೇಲೆ ಇದು ವೆಹಿಕಲ್ ಬಂದಮೇಲೆ ಊರಿನ ಜನ ಇದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ತುಂಬ ಇಚ್ಛೆ ಪಡ್ತಾ ಇದ್ದಾರೆ. ಮತ್ತು ಈ ಡ್ರೋನ್ ಮುಖಾಂತರ ಕೂಡ ನಾವು ಡ್ರೋನ್ ಡೆಮೋನು ಮಾಡ್ತಾ ಇದ್ದೀವಿ, ಅದಕ್ಕೂ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ.